ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಚಪ್ರದವರೆಕಾಯಿ ಅಂತ, ಅಥವಾ ಚಿಕ್ಕವರೆಕಾಯಿ ಅಂತ ಹೇಳ್ತಾರೆ. ಇದನ್ನು ಚಿಕ್ಕವರೆಕಾಯಿ ಅಂದರೆ ಹೀಗೆ ಸಿಪ್ಪೆ ಸಮೇತ ಜಿಗುಟ್ಕೋಬಹುದು. ಇದನ್ನು ಸಿಪ್ಪೆ ಏನು ಸುಲಿಯೋಂಗಿಲ್ಲ, ಅವರೆಕಾಳು ಏನು ದಪ್ಪ ಆಗಿರಲ್ಲ. ಕೆಲವೊಂದು ಅವರೆಕಾಳು ಒಂದು ಸ್ವಲ್ಪ ಬಲ್ತಿರುತ್ತೆ ನೋಡಿ, ಈ ಥರ ಆಗಿರುತ್ತೆ. ಇದರಲ್ಲಿ ಇದನ್ನು ಸಿಪ್ಪೆ ಸುಲಿದು ಬರೀ ಕಾಳನ್ನು ಹಾಕ್ಬೋದು. ಒಂದು ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ ನೋಡಿ, ಈ ಥರ ಆಗಿರುತ್ತೆ. ಇದನ್ನು ಸಿಪ್ಪೆ ಸುಲಿದು ಕಾಳು ಹಾಕ್ಬೋದು. ಇದನ್ನು ಮಾತ್ರ ಸಿಪ್ಪೆ ಸಮೇತ ಸೋಸ್ಕೋಬೇಕು. ನಾವು ಈ ಚೊಟ್ಟನ್ನೆಲ್ಲ ಸೋಸ್ಕೊಳ್ತೀವಲ್ಲ, ಅಂದರೆ ಬೀನ್ಸು ಅದನ್ನೆಲ್ಲ ಸೋಸ್ಕೊಳ್ತೀವಲ್ಲ, ಅದೇ ಥರ ಸೋಸ್ಕೊಂಡು ಮುರ್ಕೊಂಡು ರೆಡಿ ಮಾಡ್ಕೋಬೇಕು. ಈಗಾಗಲೇ ತೊಳೆದಿದ್ದೀನಿ. ಆಮೇಲೆ ಸೋಸಾದಮೇಲೆ ಏನು ತೊಳೆಯೋದೇನು ಬೇಡ, ಇದನ್ನು ಇವಾಗ ಸೋಸ್ಕೋಬೇಕು ನೋಡಿ. ಈ ಕಾಯನ್ನು ಈ ರೀತಿ ಮುರ್ಕೊಳ್ತಾ ಇದ್ದೀನಿ, ತೊಟ್ಟು ತುದಿ ತೆಗೆದು. ಇದರಲ್ಲಿ ಕಾಳು ನೋಡಿ ಇಷ್ಟೇ, ಒಂದು ನಾಲ್ಕೈದು ಬಲ್ತಿತ್ತು, ಅದರಲ್ಲಿ ಇಷ್ಟು ಕಾಳು ಬಂದಿದೆ. ಇದು ಸಿಪ್ಪೆ ತುಂಬ ಇದಾಗಿರುತ್ತೆ, ಕಾಳಾಗಿರುತ್ತೆ, ಬಲ್ತಿರುತ್ತೆ, ಅದಕ್ಕೆ ಕಾಳು ಬಿಡಿಸ್ಕೊಂಡಿದ್ದೀನಿ. ಒಂದು ಬಟಾಣಿ ಕಾಳು ಕೂಡ ಇತ್ತು, ಇಷ್ಟು ಬಿಡಿಸಿದ್ದೀನಿ. ಇನ್ನು ಮಿಕ್ಕಿದ್ದು ಇದೆಲ್ಲ ಇದೇ ಥರನೇ ಸಿಪ್ಪೆ ಸಮೇತ ಸೋಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ. ಸೋಸಿದ್ದು ಒಂದೇ ಒಂದು ಸ್ವಲ್ಪ ಕಾಳು, ಇಷ್ಟು ತರಕಾರಿ ಆಗಿದೆ. ಇದು ಸಿಪ್ಪೆ ಸಮೇತ ಮಾಡೋದ್ರಿಂದ ಇಡೋದಿಕ್ಕೆ ಬರೋದಿಲ್ಲ. ನಾನು ಅರ್ಧ ಕೆ ಜಿ ತಂದಿದ್ದೆ, ಫುಲ್ ಅರ್ಧ ಕೆ ಜಿದು ಮಾಡ್ತೀನಿ. ಅರ್ಧ ಕೆ ಜಿದು ಮಾಡಿದ್ರು ನಾನು ಸಿಂಪಲ್ ಪಲ್ಯ ಮಾಡೋದ್ರಿಂದ ಫುಲ್ ಖಾಲಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಬೇರೆ ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ ಇದಕ್ಕೆ ನೋಡಿ. ಗ್ಯಾಸ್ ಮೇಲೆ ಇಟ್ಟು ಒಂದು ಬಾಂಡ್ಲೆಗೆ ಎಲ್ಲ ತರಕಾರಿ ತುಂಬಿದ್ದೀನಿ. ಒಂದೆರಡು ಲೋಟ ನೀರು ಹಾಕಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಮುಳುಗುವಷ್ಟು ನೀರು ಹಾಕಿ ಮೆತ್ತಗೆ ಬೇಯೋವರೆಗೂ ಬೇಯಿಸ್ಕೋಬೇಕು. ಉಪ್ಪು ಕೂಡ ಹಾಕಿದ್ದೀನಿ ನೋಡಿ. ಇದು ಇವಾಗ ಬೇಯಲಿ, ಜೋರೂರಿನೇ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟು ನೋಡಿ. ಚಪ್ರದೋರೆಕಾಯಿ ಸೋಸಿ ಬೇಯೋಕ್ಕಿಟ್ಟಾಗಿದೆ, ಅದು ಬೇಯೋ ಅಷ್ಟೊತ್ತಿಗೆ ನಾವು ಇದಿಷ್ಟು ರೆಡಿ ಮಾಡ್ಕೋಬೇಕು. ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ ಇದೆ, ಮೀಡಿಯಮ್ ಇದೆ, ಎರಡು ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದು ತೊಗೊಳ್ಳಿ, ಚಿಕ್ಕ ಚಿಕ್ಕದಾದರೆ ಒಂದು ಮೂರು ನಾಲ್ಕು ಹೆಚ್ಕೊಳ್ಳಿ. ಒಂದು ಬಟ್ಲಷ್ಟು ಆದರೆ ಸಾಕು, ಚಿಕ್ಕ ಬಟ್ಲಲ್ಲಿ. ನಾನು ಹಸಿರು ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಇದು ಕಡ್ಡಿಕಾಯಿ, ಅಷ್ಟೊಂದು ಖಾರ ಇಲ್ಲ, ಆದ್ದರಿಂದ ಇದನ್ನು ಸೀಳ್ಗೊಯ್ದು ರೆಡಿ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಜಜ್ಜಿಟ್ಕೊಳ್ತೀನಿ. ಇಷ್ಟು ತೆಂಗಿನಕಾಯಿ ಇದೆ, ಅರ್ಧ ಹೋಳು, ಇದಷ್ಟನ್ನು ತುರ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ ನೋಡಿ. ನಾನು ತೋರಿಸಿದ್ನಲ್ಲ ಅದೇ ತೆಂಗಿನಕಾಯಿ, ಅರ್ಧ ಹೆಚ್ಕೊಂಡಿದ್ದೀನಿ, ಅರ್ಧ ತುರ್ಕೊಂಡಿದ್ದೀನಿ. ಸಾಕಾಗುತ್ತೆ ಇಷ್ಟೇ, ಬೇಕಂದ್ರೂ ಪೂರ ಹಾಕ್ಬೋದಾಗಿತ್ತು, ಇಷ್ಟೇ ಸಾಕು. ಯಾವುದನ್ನು ಅತಿಯಾಗಿ ಹಾಕಬಾರ್ದು, ಲಿಮಿಟಲ್ಲೇ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ. ಇದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ, ಅದಕ್ಕೆ ಅರಿಶಿನ. ಇದನ್ನು ಮೊದಲೇ ಕಲಸಿ ಇಟ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಹದವಾಗಿ ಗಂಜಿ ಥರ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇದನ್ನೇ ಹಿಟ್ಟನ್ನು ಹಾಕಿಬಿಟ್ರೆ ಗಂಟು ಗಂಟಾಗಿ ಹೋಗ್ಬಿಡುತ್ತೆ, ಅದಕ್ಕೆ ಕಲಸಿ ಹಾಕ್ತಾ ಇದ್ದೀನಿ. ನೋಡಿ, ಅರಿಶಿನ ಮತ್ತು ಅಕ್ಕಿ ಹಿಟ್ಟು, ನೀರು ಹಾಕಿ ಹದವಾಗಿ ನೋಡಿ, ನೀರು ದೋಸೆ ಕಲಸ್ತೀವಲ್ಲ ಆ ರೀತಿ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಕಲ್ಲರು ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಬೆಂದಿದೆ ಅಂತ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ, ಈಗ ನಾವು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡೋದಕ್ಕೆ ಇದನ್ನು ಬಕ್ಸಾರು ಇಟ್ಕೊಂಡು ಇದರಲ್ಲಾರು ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಗ್ಗರಣೆಗೆ ಒಂದು ಮೂರು ಚಮಚ ಎಣ್ಣೆ, ಅಂದರೆ ಒಂದು ಅರ್ಧ ಸೋಟ್ಗಿಂತ ಕಡಿಮೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಒಗ್ಗರಣೆ ಹಾಕೋಣ ನೋಡಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಾ
ಈಗ ಸಾಸಿವೆ ಜೀರಿಗೆ ಹಾಕಿದಿನಿ ನೋಡಿ ಸಾಸಿವೆ ಸಿಡಿಯೋದು ಒಂದ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಸಾಸಿವೆ ಸಿಡಿದ ಮೇಲೆ ಇದನ್ನ ಹಾಕಬೇಕು ನೋಡಿ ಸಾಸಿವೆ ಚಟಪಟ ಸಿಡಿತಾ ಇದೆ ಸಾಸಿವೆ ಚೆನ್ನಾಗಿ ಸಿಡಿದ್ರೆ ಟೇಸ್ಟ್ ಚೆನ್ನಾಗಿ ಆಗೋದು ಒಗ್ಗರಣೆ ಸಾಸಿವೆ ಸಿಡಿದಲ್ಲೇ ಹಾಕಿದ್ರೆ ಚೆನ್ನಾಗೇ ಇರೋದು ಈಗ ಒಗ್ಗರಣೆ ಘಮ ನೋಡಿ ಇವಾಗೆಲ್ಲ ಚಟಪಟ ಸಿಡಿತಾ ಇದೆ ಈಗ ನಾನು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದಿನಿ ಜೊತೆಗೆ ಕರಿಬೇವು ಹಾಕಿದಿನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದಿನಿ ಲಾಸ್ಟಿಗೆ ಕೂಡ ಹಾಕ್ತೀನಿ ಇಲ್ಲಿ ಒಂದು ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಒಂದು ಸ್ವಲ್ಪ ಕೆಂಪುಗಾಗಿ ಹದವಾಗಲಿ ಒಗ್ಗರಣೆ ಅರ್ಜೆಂಟ್ ಮಾಡ್ಕೊಂಡು ಹಾಕೋಕೆ ಹೋಗಬೇಡಿ ನಿಧಾನಕ್ಕೆ ಆಗಬೇಕು ಕೆಂಪತ್ತಿದೆ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಕೆಂಪತ್ತಿದೆ ಈಗ ನಾನು ಇದಷ್ಟನ್ನು ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಅಷ್ಟನ್ನು ಹಾಕಿದ್ದೀನಿ ನೋಡಿ ಈ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಇರಬಾರ್ದು ನೋಡಿ ಈಗ ಹಾಕಿದ ತಕ್ಷಣ ಜಾಸ್ತಿ ಇದು ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಇದೆ ಅಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ಸಾಕು ತೀರ ಜಾಸ್ತಿ ಎಣ್ಣೆ ಹಾಕೋಂಗು ಇರಬಾರ್ದು ನೋಡಿ ಇದರಲ್ಲೇ ಈರುಳ್ಳಿ ಕೆಂಪುವಾಗಬೇಕು ಆವಾಗ ಘಮ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಕೆಂಪುವಾಗಲಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೋಬೇಕು ಇದೇ ರೀತಿ ಇದು ಆಗಲಿ ನೋಡಿ ಈಗ ಈರುಳ್ಳಿ ಹದವಾಗಿ ಬೆಂದಿದೆ ಒಗ್ಗರಣೆ ಹದವಾಗಿದೆ ಈಗ ನಾವು ಕಲಸಿಟ್ಕೊಂಡಂಥ ಅಕ್ಕಿ ಹಿಟ್ಟು ಮತ್ತು ಅರಿಶಿನದ ನೀರನ್ನು ಹಾಕಬೇಕು ಹಾಕಿದ ತಕ್ಷಣ ಕೈಯಾಡಬೇಕು ಇದು ಗಟ್ಟಿಯಾಗುತ್ತೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಈ ಹದದಲ್ಲಿ ಆಗ್ತಾ ಇದು ಇನ್ನು ಒಂದು ಸ್ವಲ್ಪ ನೀರಿಡಿಸುತ್ತೆ ಈಗ ನಾವು ಅವರೆಕಾಯಿಗೆ ನೀರು ಹಾಕಿ ಬೇಯಿಸಿದೀವಲ್ಲ ಅದರೊಳಗೂ ಒಂದು ಸ್ವಲ್ಪ ನೀರಿರುತ್ತೆ ಆವಾಗ ಹೊಂದ್ಕೊಳ್ಳುತ್ತೆ ಇದು ಒಂದು ಕುದಿ ಕುದ್ರೆ ಸಾಕು ಅಂದರೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೇಯಬೇಕು ಹಸಿ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಇದು ಒಂದು ಸ್ವಲ್ಪ ಕುದಿ ಬರಲಿ ನೋಡಿ ಇವಾಗ ಇದು ಕುದಿತಾ ಇದೆ ಇವಾಗ ಗಟ್ಟಿಗೆ ಇದು ಜಲ್ಲಾದಂಗಾಯಿತು ಈಗ ನಾವು ನೋಡಿ ಇದರಲ್ಲೂ ಕೂಡ ಬೇಯಿಸಿದ ನೀರು ಕೂಡ ಇರುತ್ತೆ ಆ ನೀರಿನ ಸಮೇತ ಈ ಅವರೆಕಾಯಿ ಅಷ್ಟು ಹಾಕ್ಕೊಳ್ಳೋಣ ಈಗ ಬರೀ ಅವರೆಕಾಯಿ ಬೇಯಿಸಿದ್ದು ಒಂಥರ ಸುಣ್ಣ ಸುಣ್ಣ ಆದಂಗೆ ಆಗಿರುತ್ತೆ ಈಗ ನಾವು ಈ ರಸದೊಳಗಡೆನೆ ಇದನ್ನು ಬೇಯಿಸಿದರೆ ಚೆನ್ನಾಗಾಗುತ್ತೆ ಈಗ ಜೆಲ್ ಆ ಥರ ಇದ್ದಿದ್ದು ಇದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು ಇವಾಗ ಈ ಖಾರದೊಳಗೆ ಕುದಿಬೇಕು ಯಾಕೆಂದರೆ ಹಸಿಮೆಣಸಿನ್ಕಾಯಿ ಖಾರ ಬಿಟ್ಕೊಂಡಿರುತ್ತೆ ಇದರಲ್ಲಿ ಉಪ್ಪು ಕೂಡ ಇದಕ್ಕೆ ಹಾಕಿದ್ದೀವಿ ನೋಡೋಣ ಲಾಸ್ಟಿಗೆ ಇದೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಉಪ್ಪು ಬೇಕು ಅಂದರೆ ಹಾಕೋಣ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಮುಚ್ಚಿ ಬೇಯಿಸ್ಕೋಬಹುದು ಏನು ತಡ ಹಿಡಿಯೋದಿಲ್ಲ ಯಾಕೆಂದರೆ ಅಕ್ಕಿ ಹಿಟ್ಟೆಲ್ಲ ಬೆಂದಿರುತ್ತಲ್ಲ ಆದ್ದರಿಂದ ಈಗ ಮುಚ್ಚಿ ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಕುದಿ ಬಂದಿದೆ ಒಂದು ಸಲ ಕೈ ಆಡಿಬಿಟ್ಟು ಮತ್ತೆ ಮುಚ್ಚೋಣ ಎಲ್ಲ ಹೊಂದ್ಕೊಳ್ಳುತ್ತೆ ಕೈ ಆಡಿದ್ದೀನಿ ಇವಾಗ ಮುಚ್ತಾ ಇದ್ದೀನಿ
ನೋಡಿ ಇವಾಗ ಹದವಾ ಕುದಿತಾ ಇದೆ ಚೆನ್ನಾಗಿ ಬೆಂದಿದೆ ಹೊಂದಿಕೊಂಡು ಇದೆ ಇವಾಗ ನಾವು ಲಾಸ್ಟ್ ಗೆ ಒಂದು ಚೂರು ಹದ ಮಾಡಬೇಕು ಅಂತಂದ್ರೆ ನೋಡಿ ಈಗ ತೆಂಗಿನಕಾಯಿ ಹಾಕಬೇಕು ಈಗ ತೆಂಗಿನಕಾಯಿ ಒಂದು ಸ್ವಲ್ಪ ನೀರಿನ ಅಂಶನ ಹೀರಿಕೊಳ್ಳುತ್ತೆ ಆವಾಗ ಬಂಟಾಗುತ್ತೆ ಪಲ್ಯ ಅದರ ಜೊತೆಗೆ ಲಾಸ್ಟ್ ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದೀನಿ ಈಗ ಇದೆರಡನ್ನು ಚೆನ್ನಾಗಿ ಬೆರೆಸಿ ಇನ್ನೊಂದು 2-3 ನಿಮಿಷ ಈಗ ನೋಡಿ ನೀರಿನ ಅಂಶ ಇರೋದ್ರಿಂದ ಮುಚ್ಚಿನೇ ಬೇಯಿಸ್ಕೋಬಹುದು ಆವಾಗ ನೋಡಿ ಈಗ ಹದವಾಗಿ ಆಗುತ್ತೆ ಪಲ್ಯ ಸಿಂಪಲ್ ಆಗಿ ಮಾಡೋದು ಇದು ಜಾಸ್ತಿ ಏನು ನಾವು ಮಸಾಲೆ ಏನು ಹಾಕೆ ಇಲ್ಲ ಅದರಿಂದ ಇದು ಸಿಂಪಲ್ ಪಲ್ಯ ಸಕ್ಕತ್ತಾಗಿರುತ್ತೆ ರುಚಿ ಕೂಡ ಆಗಿರುತ್ತೆ ನೋಡಿ ಎಲ್ಲ ಬೆರೆಸಿದಿನಿ ಇನ್ನ ಒಂದು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡು ಇನ್ನೊಂದು 3 ನಿಮಿಷ ಬೇಯಿಕೊಳ್ಳಿ ಆವಾಗ ಬಂಟ ಆಗುತ್ತೆ ನೋಡಿ ಸಣ್ಣ ಉರಿನಲ್ಲೇ 2-3 ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಸೊಕ್ಸಾದಂತ ಪಲ್ಯ ರೆಡಿ ಆಗ ನೋಡಿ ಈಗ ಹದವಾಗಿ ಆಗಿದೆ ತುಂಬಾ ಚೆನ್ನಾಗಿದೆ ರೊಟ್ಟಿ ಪಲ್ಯ ನೀರ್ ದೋಸೆ ಯಾವುದಕ್ಕೆ ಬೇಕಾದರೂ ತಿನ್ನಬಹುದು ಸಕ್ಕತ್ತಾಗಿದೆ ನೋಡಿ ಸಕ್ಕತ್ತಾಗಿರುವಂತ ಪಲ್ಯ ಚಪ್ರದವರೆಕಾಯಿಂದು ರಸಪಲ್ಯ ತುಂಬಾ ಚೆನ್ನಾಗಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್